ವಿಶ್ವದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ಎರಡು ಬಗೆಯಾಗಿ ಕಾಣಬಹುದು. ಒಂದು ಸಮಾನತೆಗಾಗಿ ಹಾಗೂ ಸಮಾನ ಹಕ್ಕಿಗಾಗಿ ಹೋರಾಡುವ ಸ್ವಾತಂತ್ರ್ಯ, ಇನ್ನೊಂದು ಪರಕೀಯ ಆಡಳಿತದಿಂದ ಮುಕ್ತಿ ಹೊಂದಿ ಸ್ವಂತ ಆಡಳಿತವನ್ನು ರೂಪಿಸಲು ನಡೆಸುವ ಹೋರಾಟ. ಈ ಎರಡು ಬಗೆಯ ಹೋರಾಟಕ್ಕಾಗಿಯೇ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ಹೋರಾಡಿದವರು ಅನೇಕರಿರುವರು. ಅವರಲ್ಲಿ ಮೂರು ಮಂದಿಯ ಹೆಸರನ್ನು 20ನೇ ಶತಮಾನದ ಸುವರ್ಣಾಕ್ಷರದಿಂದ ಗುರುತಿಸಬಹುದು. ಒಬ್ಬರು ಅಮೆರಿಕ ದೇಶದ ಸಮಾನತೆಗಾಗಿ ಮತ್ತು ಸಮಾನ ಹಕ್ಕಿಗಾಗಿ ತಮ್ಮ ಜೀವನವನ್ನೇ ಕೊಡುಗೆಯಾಗಿ ನೀಡಿದಂತಹ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್. ಇನ್ನೊಬ್ಬರು ಭಾರತದಲ್ಲಿ ವಸಾಹತುಶಾಹಿ ಆಡಳಿತವನ್ನು ಬೀಳಿಸಿ ಭಾರತೀಯರನ್ನು ಸ್ವಾತಂತ್ರ್ಯದ ಗಾಳಿಯನ್ನು ಸೇವಿಸುವಂತೆ ಮಾಡಿದ ಗಾಂಧೀಜಿಯವರು. ಈ ಇಬ್ಬರು ಹೋರಾಟಗಾರರಿಗೆ ಗುಂಡೇಟಿನ ಮೂಲಕ ತಿರುಗೇಟು ನೀಡಿತು ಈ ಪ್ರಪಂಚ. ಆದರೆ 20ನೇ ಶತಮಾನದ ಇತಿಹಾಸವು ನೆನಪಿನಲ್ಲಿಡುವಂತೆ ಮಾಡಿರುವ ಮೂರನೆಯವರೇ ಇಂದನ ಈ ಒಂದು ನಾಯಕ ಅಂತ ಹೇಳ್ಬೋದು. ಇವರೇ ನವೀನವಾದ 20ನೇ ಶತಮಾನದಲ್ಲಿಯೂ ಕೂಡ ಜನಾಂಗೀಯ ತಾರತಮ್ಯವೆಂಬ ಅಸಹ್ಯವನ್ನು, ಕತ್ತಲಿನಲ್ಲಿ ಮುಳುಗಿ ಹೋಗಿದ್ದ ದಕ್ಷಿಣ ಆಫ್ರಿಕಾ ದೇಶವನ್ನು ಬಿಡುದೆಬ್ಬಿಸಿ ಪ್ರಕಾಶಮಾನವಾಗಿಸಿದವರು. ಆ ಮಣ್ಣಿನ ಮಕ್ಕಳಾದ ಕಪ್ಪು ಜನಾಂಗದವರಿಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಏಕೈಕ ನಾಯಕ ನೆಲ್ಸನ್ ಮಂಡೇಲಾ. ಅವರ ಬಗ್ಗೆ ಇಂದು ನಾವು ಕೆಲವೊಂದಿಷ್ಟು ಸ್ವಾರಸ್ಯಕರ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ತನ್ನ ನಿಲುವಿಗಾಗಿ 27 ವರ್ಷ ಕಾರಾಗೃಹ ವಾಸವನ್ನು ಅನುಭವಿಸಿ ನಂತರ ಆ ದೇಶದ ಅಧ್ಯಕ್ಷರಾಗಿದ್ದವರು ಈ ನಾಯಕ ನೆಲ್ಸನ್ ಮಂಡೇಲಾ. ಅವರು ನಾಯಕರಾಗಿ ರೂಪವಾದ ಕಥೆಯೇ ರೋಚಕ. 1918ನೇ ವರ್ಷ ಜೂನ್ 18ನೇ ತಾರೀಕು ದಕ್ಷಿಣ ಆಫ್ರಿಕಾದ ಟ್ರಾನ್ಸ್ವಾಲ್ ಎಂಬ ಪ್ರದೇಶದ ಥಿಂಪು ಜನಾಂಗದ ಮುಖ್ಯ ನಾಯಕನ ಮಗನಾಗಿ ಜನಿಸಿದವರು ನೆಲ್ಸನ್ ಮಂಡೇಲಾ. ಆರಂಭದಿಂದಲೂ ಅವರ ಜೀವನ ಮುಳ್ಳಿನ ಪೊದೆಯಂತೆ ಕೂಡಿಕೊಂಡಿತ್ತು. ಸ್ವಂತ ಮಣ್ಣಲ್ಲಿ ತಮ್ಮ ಜನಾಂಗದವರು ಗುಲಾಮರಾಗಿರಿಸಿದ್ದನ್ನು, ಕೇವಲವಾಗಿ ನಡೆಸಿಕೊಳ್ಳುವ ನೀತಿಯನ್ನು, ಅಲ್ಪಸಂಖ್ಯಾತರಾದ ಆಂಗ್ಲರ ದಬ್ಬಾಳಿಕೆಯನ್ನು ಗಮನಿಸಿದ ಅವರು ಹೇಗಾದರೂ ಈ ಒಂದು ದಬ್ಬಾಳಿಕೆಯನ್ನು ತಡೆಯಬೇಕೆಂದು ಬಯಸಿ ಬಾಲ್ಯದಿಂದಲೂ ಮೈಗೂಡಿಸಿಕೊಂಡು ಬಂದಿತ್ತು. ಪೋರ್ಟ್ ಹೇರ್ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಯಾಗಿದ್ದ ಸಮಯದಲ್ಲಿ ಒಮ್ಮೆ ವಿದ್ಯಾರ್ಥಿಯ ಹೋರಾಟದ ಉಸ್ತುವಾರಿ ವಹಿಸಿದ್ದ ಕಾರಣದಿಂದ ನೆಲ್ಸನ್ ಮಂಡೇಲಾ ಅವರನ್ನು ಆ ಶಿಕ್ಷಣ ಸಂಸ್ಥೆಯಿಂದ ಉಚ್ಚಾಟಿಸಲಾಯಿತು. ಆದರೂ ನೆಲ್ಸನ್ ಮಂಡೇಲಾ ತನ್ನ ಶಿಕ್ಷಣವನ್ನು ಕೈಬಿಡಲಿಲ್ಲ. ವಿಟ್ ವಾಟರ್ ಸ್ಟ್ರಾನ್ ಎಂಬ ವಿಶ್ವವಿದ್ಯಾಲಯದಲ್ಲಿ ಪುನಂ ಪ್ರವೇಶ ಹೊಂದಿ ಕಾನೂನು ಶಿಕ್ಷಣದ ಪದವಿಯನ್ನು ಪಡೆದರು. ನಂತರ ವಾಲ್ಟರ್ ನೇಸಿರಿ ಎಂಬ ತನ್ನ ಸಹೋದರನೊಂದಿಗೆ ಸೇರಿ ದಕ್ಷಿಣ ಆಫ್ರಿಕಾದ ಕಾನೂನು ಸಂಸ್ಥೆಯ ಮೊದಲಿಗರಾಗಿ ಆ ಸಂಸ್ಥೆಯನ್ನು ಸ್ಥಾಪಿಸಿದರು. ನೆಲ್ಸನ್ ಮಂಡೇಲಾ ಅವರು ಜನಿಸಿದಾಗ ದಕ್ಷಿಣ ಆಫ್ರಿಕಾದಲ್ಲಿ ಜನಾಂಗ ಭೇದ ಅಥವಾ ವರ್ಣಭೇದ ಉಚ್ಚ ಸ್ಥಿತಿಯಲ್ಲಿ ಇತ್ತು. ಕಾಲಕಾಲದಿಂದಲೂ ಕಪ್ಪು ಜನಾಂಗದವರೇ ದಕ್ಷಿಣ ಆಫ್ರಿಕಾದ ಮೂಲ ನಿವಾಸಿಗಳು. 17ನೇ ಶತಮಾನದಲ್ಲಿ ವಸಾಹತನ್ನು ನಿರ್ಮಿಸಿಕೊಂಡು ಬಂದ ಫ್ರೆಂಚ್, ಡಚ್, ಆಂಗ್ಲರನ್ನು ಸ್ವಾಗತಿಸಿತು ದಕ್ಷಿಣ ಆಫ್ರಿಕಾದ ಮಣ್ಣು. ಇವರ ಸಂಖ್ಯೆ ಹೆಚ್ಚುತ್ತಾ ಹೋದಂತೆ ಅಧಿಕಾರವನ್ನು ತಮ್ಮ ಕೈಯಲ್ಲಿ ಹಿಡಿದು ಕಪ್ಪು ಜನಾಂಗದವರನ್ನು, ಮೂಲ ನಿವಾಸಿಗಳನ್ನು ಗುಲಾಮರಾಗಿ ನಡೆಸಿಕೊಳ್ಳುವ ಸಂಪ್ರದಾಯವನ್ನು ರೂಢಿ ಮಾಡಿದರು. ಅತಿಥಿಗಳಾಗಿ ಬಂದವರು ಒಡೆಯರಾಗುತ್ತಾ ಹೋದರು. ನಂತರ ದಕ್ಷಿಣ ಆಫ್ರಿಕಾ ದೇಶದ ಜನಸಂಖ್ಯೆಯಲ್ಲಿ 80% ಜನ ಕಪ್ಪು ಜನಾಂಗಕ್ಕೆ ಸೇರಿದವರು. ಬಿಳಿಯರು ಇವರಿಗೆ ನೀಡಿದ ಜಮೀನಿನ ಭಾಗ 13%. ಬಿಳಿಯರಿಗಾಗಿಯೇ ಪ್ರತ್ಯೇಕವಾದ ಶಾಲೆಗಳು, ಗ್ರಂಥಾಲಯಗಳು, ಆಸ್ಪತ್ರೆಗಳು, ಉದ್ಯಾನವನಗಳು, ಕಟ್ಟಡಗಳು ನಿರ್ಮಿಸಿಕೊಂಡಿದ್ದರು. ಇಲ್ಲಿ ಕಪ್ಪು ಜನಾಂಗದವರಿಗೆ ಪ್ರವೇಶವಿರಲಿಲ್ಲ. ಬಿಳಿಯರು ಬಾಳುವ ಪ್ರದೇಶದಲ್ಲಿ ನಡೆದು ಹೋಗುವುದಕ್ಕೂ ಕೂಡ ಕಪ್ಪು ಸಮುದಾಯದವರಿಗೆ ಅನುಮತಿಯನ್ನು ನಿರಾಕರಿಸಲಾಗಿತ್ತು. ಇಂತಹ ತಾರತಮ್ಯದ ವಿರುದ್ಧ ಬಹುಸಂಖ್ಯಾತರಾದ ನಮಗೆ ಹೋರಾಡುವ ಇಚ್ಛೆ ಏಕೆ ಬರುತ್ತಿಲ್ಲ ಎಂದು ಬೇಸರ ಮಾಡಿಕೊಂಡಿದ್ದರು ನೆಲ್ಸನ್ ಮಂಡೇಲಾ. ಬಿಳಿಯರು ಬುದ್ಧಿವಂತರು. ಅವರು ಕಪ್ಪು ಸಮುದಾಯದವರನ್ನು ಭಾಷೆಯ ಹೆಸರಿನಲ್ಲಿ ಬೇರ್ಪಡಿಸಿದ್ದರು. ಆದರೆ ಬಿಳಿಯರ ಈ ಶೋಷಣೆಯ ವಿರುದ್ಧ ಹೋರಾಡಲು ಮುಂದೆ ಬಂದದ್ದು ANC, ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್. ಆ ಸಮಯದಲ್ಲಿ ಕಾಲೇಜು ವಿದ್ಯಾರ್ಥಿಯಾಗಿದ್ದ ನೆಲ್ಸನ್ ಮಂಡೇಲಾ ANC ಯುವ ವಿಭಾಗವನ್ನು ಪ್ರಾರಂಭಿಸಿದರು. ಈ ಯುವಕರ ವಿಭಾಗದಲ್ಲಿ ಮಂಡೇಲಾರ ಆಗಮನದ ನಂತರ ಜನಾಂಗೀಯ ವರ್ಣಭೇದದ ಕುರಿತು ಹೋರಾಟಗಳು ಹೆಚ್ಚಾಗತೊಡಗಿದವು.
ಹತ್ತೊಂಬತ್ತು ಅರವತ್ತನೇ ವರ್ಷದಲ್ಲಿ ಶಾಂತವಾಗಿ ಹೋರಾಟ ಮಾಡಿದ ಕಪ್ಪು ಜನಾಂಗದ ವಿರುದ್ಧ ಬ್ರಿಟಿಷರು ನಡೆಸಿದಂತಹ ಕಾರ್ಯಾಚರಣೆಗೆ 60 ಮಂದಿ ಹೋರಾಟಗಾರರು ಸಾವನ್ನಪ್ಪಿದರು. ಅಷ್ಟೇ ಅಲ್ಲದೆ ಹೋರಾಟದಲ್ಲಿ ಭಾಗವಹಿಸಿದ 20,000 ಜನರಿಗೆ ಕಾರಾಗೃಹದ ಶಿಕ್ಷೆಯನ್ನು ದಕ್ಷಿಣ ಆಫ್ರಿಕಾದ ಸರ್ಕಾರ ವಿಧಿಸಿತು. ಸಿಡಿದೆದ್ದ ಜನರು ರಾಷ್ಟ್ರಾದ್ಯಂತ ಹೋರಾಟ ಮಾಡಲು ಆರಂಭಿಸಿದಾಗ ಆಫ್ರಿಕನ್ ರಾಷ್ಟ್ರೀಯ ಕಾಂಗ್ರೆಸ್ ಸಂಸ್ಥೆಗೆ ತಡೆಯನ್ನು ಸಹ ಅಂದಿನ ಸರ್ಕಾರದ ಮೂಲಕ ವಿಧಿಸಲಾಯಿತು. ಇನ್ನು ಮುಂದೆ ಅಹಿಂಸಾ ಮಾರ್ಗದಲ್ಲಿ ಏನೂ ದೊರಕುವುದಿಲ್ಲ ಎಂದು ಭಾವಿಸಿದ ಮಂಡೇಲಾರವರು ಅವರ ಸ್ನೇಹಿತರು ಆಯುಧದಿಂದ ಮಾತ್ರ ನಮ್ಮ ಸ್ವಾತಂತ್ರ್ಯ ಬಂದು ಎಂದು ತೀರ್ಮಾನಿಸಿದರು. ರಹಸ್ಯವಾಗಿ ದೇಶವನ್ನು ತೊರೆಯಲು ನಿರ್ಧಾರ ಮಾಡಿದರು. 1962ರಲ್ಲಿ ದೇಶ ತೊರೆದಿದ್ದ ಅವರು 1962ರಲ್ಲಿ ದೇಶಕ್ಕೆ ಮರಳಿ ಬಂದಾಗ ಅವರನ್ನು ಹಿಡಿದು ಬಂಧಿಸಿತು ದಕ್ಷಿಣ ಆಫ್ರಿಕಾ ಸರ್ಕಾರ. ಸೂಕ್ತ ಕಾರಣವಿಲ್ಲದೆ ದೇಶ ತೊರೆದರೆಂದು, ಸರ್ಕಾರದ ವಿರುದ್ಧ ಹೋರಾಟ ನಡೆಸಿದರೆಂದು ಹೇಳಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ಒಂದು ದ್ವೀಪ ಕಾರಾಗೃಹದಲ್ಲಿ ಬಂಧಿಸಿತು ದಕ್ಷಿಣ ಆಫ್ರಿಕಾದ ಸರ್ಕಾರ. ಆ ವರ್ಷ ಅಂದರೆ 1964 ಆ ದ್ವೀಪದ ಹೆಸರು ರಾಬಿನ್ ಐಸ್ಲ್ಯಾಂಡ್. ಈ ನಂತರ 20 ವರ್ಷಗಳ ಕಾಲ ಕಾರಾಗೃಹ ವಾಸವನ್ನು ಅನುಭವಿಸುತ್ತಾ ಬಂದರು ನೆಲ್ಸನ್ ಮಂಡೇಲಾ. ಇನ್ನು ಮುಂದೆ ಹೋರಾಟದಲ್ಲಿ ಪಾಲ್ಗೊಳ್ಳಬಾರದು, ಎಲ್ಲ ನಿಬಂಧನೆಗಳಿಗೂ ಸಹಿಸಿದರೆ ಬಿಡುಗಡೆ ಮಾಡಲಾಗುವುದೆಂದು 1973ರಲ್ಲಿ ಮತ್ತು 1985ರಲ್ಲಿಯೂ ಕೂಡ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರು ಬಂದು ಕೇಳಿಕೊಂಡಾಗ ಸಹ ಅದನ್ನು ಒಪ್ಪಲು ನಿರಾಕರಿಸಿದ್ದರು ನೆಲ್ಸನ್ ಮಂಡೇಲಾ. ಅವರ ದೃಢವಾದ ಆತ್ಮಸ್ಥೈರ್ಯ, ಮನೋಸ್ಥೈರ್ಯ, ಕಪ್ಪು ಜನಾಂಗದವರನ್ನು ಒಂದುಗೂಡಿಸುವಂತಹ ಕಾರ್ಯ, ದೇಶಾದ್ಯಂತ ಹೋರಾಟಗಳು ಸತತವಾಗಿ ನಡೆಯುತ್ತಾ ಬಂದವು. ಮಂಡೇಲಾರನ್ನು ಬಿಡುಗಡೆ ಮಾಡಬೇಕೆಂದು ದಕ್ಷಿಣ ಆಫ್ರಿಕಾದ ಸರ್ಕಾರಕ್ಕೆ ಹಲವಾರು ದೇಶಗಳು ಮನವಿ ಮಾಡಿಕೊಂಡವು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಆ ದೇಶದ ಮೇಲೆ ಆರ್ಥಿಕ ನಿರ್ಬಂಧನೆಯನ್ನು ಪ್ರಪಂಚದ ಅನೇಕ ದೇಶಗಳು ಹೇರಿದವು. ಇದರಿಂದ ಕ್ರಮೇಣವಾಗಿ ತನ್ನ ದರ್ಪವನ್ನು ತಿಳಿದುಕೊಳ್ಳಲಾರಂಭಿಸಿತು ಬಿಳಿಯರ ಸರ್ಕಾರ. 1990ನೇ ವರ್ಷ 11ನೇ ತಾರೀಕು ಆಗಿನ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರಾಗಿದ್ದ FWD ಕ್ಲರ್ಕ್ ನೆಲ್ಸನ್ ಮಂಡೇಲಾರವನ್ನು ಬಿಡುಗಡೆ ಮಾಡಿ ಎಂದು ಆದೇಶವನ್ನು ಹೊರಡಿಸಿದರು. ಆ ಒಂದು ದಿನ ಹಸನ್ಮುಖವಾಗಿ ಹೊರಬಂದ ಅವರನ್ನು ಆಶ್ಚರ್ಯವಾಗಿ ನೋಡಿತು ಹೊರಪ್ರಪಂಚ. ತನ್ನ ಜೀವಿತದ ಸುಮಾರು 50 ಶತಮಾನವನ್ನು 4 ಗೋಡೆಗಳಲ್ಲಿ ಕಳೆದ ಅವರ ಬಳಿ ಯಾವುದೇ ರೀತಿಯಾದಂತಹ ಕೋಪವು ಇರಲಿಲ್ಲ. ಅವರ ಬಿಡುಗಡೆಯ ನಂತರ ವರ್ಣಭೇದದ ಕಾನೂನು ನಿಷ್ಕ್ರಿಯವಾಯಿತು. ಕಪ್ಪು ಜನಾಂಗಕ್ಕೆ ಮತದಾನದ ಹಕ್ಕನ್ನು ಒದಗಿಸಲಾಯಿತು. 1994ನೇ ವರ್ಷದ ಚುನಾವಣೆಯಲ್ಲಿ ಜಯಗಳಿಸಿ ದಕ್ಷಿಣ ಆಫ್ರಿಕಾದ ಕಪ್ಪು ಜನಾಂಗದ ಪ್ರಥಮ ಅಧ್ಯಕ್ಷರಾದರು ನೆಲ್ಸನ್ ಮಂಡೇಲಾ. ಇಷ್ಟು ಹಿಂಸೆಯ ನಂತರ ಅಧ್ಯಕ್ಷರಾದರು ಅವರು ಏನೆಂದು ಹೇಳಿದರು ಗೊತ್ತೇ? ತಮ್ಮ ಸಮುದಾಯದ ಪ್ರಜೆಗಳೆಲ್ಲರನ್ನು ನೋಡಿ ಹೀಗೆ ಹೇಳಿದರು ಮತ್ತು ಶೋಷಣೆ ಮಾಡಿದವರನ್ನು ಕೂಡ ನೋಡಿ ಹೀಗೆಲ್ಲಿ ಹೇಳಿದರು. ಹಳೆಯ ವೈರತ್ವವನ್ನು ಮರೆತು ಒಂದಾಗಿ ಇದ್ದು ಹೊಸ ದಕ್ಷಿಣ ಆಫ್ರಿಕಾ ದೇಶವನ್ನು ನಿರ್ಮಾಣ ಮಾಡೋಣ. ಎಲ್ಲ ಪಕ್ಷದ ನಾಯಕರಿಗೂ ನಾನು ಸ್ನೇಹದ ಹಸ್ತ ಚಾಚುತ್ತೇನೆ. ಈ ದೇಶವನ್ನು ಪುನಃ ನಿರ್ಮಾಣ ಮಾಡೋಣ. ನನ್ನ ಜೊತೆ ಸಹಕರಿಸಿ ಎಂದು ಬಿಳಿಯರಲ್ಲಿ ಕೇಳಿಕೊಂಡರು. ಈ ರೀತಿಯ ಒಂದು ಉನ್ನತ ವ್ಯಕ್ತಿತ್ವದ ವ್ಯಕ್ತಿಯ ಜೀವನದ ಕಾಲದಲ್ಲಿ ಬಾಳಿದ ನಾವು ನಿಜವಾಗಿಯೂ ಅದೃಷ್ಟವಂತರೇ. ಸರಿ, ದಕ್ಷಿಣ ಆಫ್ರಿಕಾದ ಈ ಒಂದು ಪಿಡುಗನ್ನು ಹೋಗಲಾಡಿಸಿದ ಹಳೆಯ ಅಧ್ಯಕ್ಷ FWD ಕ್ಲರ್ಕ್ ಮತ್ತು ನೆಲ್ಸನ್ ಮಂಡೇಲಾ ಎಂಬ ಮಹಾನ್ ನಾಯಕರಿಗೆ 1993ರ ಶಾಂತಿಗಾಗಿ ನೊಬೆಲ್ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಯಿತು. 1999ನೇ ವರ್ಷ ಖುದ್ದಾಗಿ ಅಧ್ಯಕ್ಷಗಿರಿಯಿಂದ ರಾಜೀನಾಮೆ ಹೊಂದಿದರು ನೆಲ್ಸನ್ ಮಂಡೇಲಾರವರು. ನೆಲ್ಸನ್ ಮಂಡೇಲಾರವರು 2013ನೇ ವರ್ಷ ಡಿಸೆಂಬರ್ 5ನೇ ತಾರೀಕು ಜೊಹಾನ್ಸ್ಬರ್ಗ್ನಲ್ಲಿ ತಮ್ಮ 95ನೇ ವಯಸ್ಸಿನಲ್ಲಿ ಕಾಲವಾದರು. ಇವರ ಜೀವನದ ಮೂಲಕ ತಿಳಿದುಕೊಳ್ಳಬೇಕಾದದ್ದೇನೆಂದರೆ ಆತ್ಮಸ್ಥೈರ್ಯ, ಮನೋಸ್ಥೈರ್ಯ ಮತ್ತು ಕ್ಷಮಾಗುಣ. ಧನ್ಯವಾದಗಳು.